ಕೂಂಬಿಂಗ್ ಆಪರೇಷನ್ಸ್ ಮಾಡ್ತಾ ಇದ್ವಿ. ಎಲ್ಲ ಮಾಡ್ತಾ ಇರಬೇಕಾದ್ರೆ ನಮಗೊಬ್ಬ ಹುಡುಗ ಸಿಕ್ಕಾಕೊಂತಾನೆ. ವೀರಪ್ಪನ ಜೊತೆ ಓಡಾಡ್ತಾ ಇದ್ದಂಥ ಒಬ್ಬ ಸಣ್ಣ ಹುಡುಗ, ಅವನಿಗೆ 17 ವರ್ಷ ಇರ್ಬೋದು. ಇವಳು ಜಿದ್ದು ಮಾಡ್ಕೊಂಡು ಒಂದು ವಾರ ಹುಡುಕ್ತಾಳೆ ನೋಡ್ರಿ ಕಾಡುಗಳಲ್ಲಿ, ಹೋಗಿ ಬರೋದು ಕಾಡು ಎಲ್ಲ. ಇವಳಿಗೊಂದು ಮಾಹಿತಿ ಸಿಗುತ್ತೆ, ಕಾಡೊಳಗಡೆ ವೀರಪ್ಪನ ಇದ್ದಾನೆ, ಇಂಥ ಕಾಡಲ್ಲಿದ್ದಾನೆ ಅಲ್ಲಿ ಅಂತ ಯಾನೋ ಒಬ್ಬ ಧನಾಮೇಶವನ್ನು ಹೇಳ್ತಾನೆ. ಇವಳು ಹೋಗ್ತಾಳೆ. ಆಮೇಲೆ ನಾವೆಲ್ಲ ಅಲ್ಲಿ ಕೆಲಸ ಮಾಡಬೇಕಾದ್ರೆ, ನಾನು ಟಾಸ್ಕ್ ಫೋರ್ಸಲ್ಲಿ ಇರಬೇಕಾದ್ರೆ ಮೈಸೂರಿನಲ್ಲಿ ಹಿರಿಯ ಅಧಿಕಾರಿಯಾಗಿದ್ದವರು ಕೆ ಆರ್ ಶ್ರೀನಿವಾಸನ್ ಅವರು ಹಿರಿಯ ಅಧಿಕಾರಿ. ಅವರು ಮಾನಿಟರ್ ಮಾಡ್ತಾಯಿದ್ರು ಎಸ್ ಟಿ ಎಫ್ ಇದನ್ನು. ಹರಿಕೃಷ್ಣ ಅವ್ರ ಮೇಲೆ ಭಾಳ ನಂಬಿಕೆ, ಅವ್ರಿಗೆ ಅಪಾರವಾದ ನಂಬಿಕೆ, ಭಾಳ ಆತ್ಮೀಯತೆ ಕೂಡ ಹರಿಕೃಷ್ಣ ಅವ್ರ ಮೇಲೆ ಅವರಿಗೆ. ಕೆ ಆರ್ ಶ್ರೀನಿವಾಸನ್ ಕೂತು, ಅವರು ತಮಿಳುನಾಡು ಅಧಿಕಾರಿ, ಅವರು ನಮ್ಮ ಕರ್ನಾಟಕ ಕೇಡರು, ತಮಿಳು ಮೂಲದ ಅಧಿಕಾರಿ ಅವರು, ಅಂದರೆ ಕರ್ನಾಟಕ ಮೂಲನೇ ಆದರೆ ಅಯ್ಯಂಗಾರ್ ಇರಬೇಕು ಅವರು ತಮಿಳು. ಕೂತು ಕಡೆ ಎಷ್ಟು ಇನ್ಫಾರ್ಮೇಷನ್ ತೆಗಿತಾ ಇದ್ದರು, ಮಾಹಿತಿ ತೆಗಿತಾ ಇದ್ದರು ಆ ಕಾಡಿಂದು, ಆ ಕಡೆ ಊರದು, ಗೋಪಿನಾಥಮ್ಮು, ಮೆಟ್ಟೂರು, ಅಪ್ ಟು ಸೇಲಂ ತನಕ ಎಲ್ಲ ಮಾಹಿತಿ ತೆಗಿತಾ ಇದ್ದರು. ಮಾಹಿತಿ ತೆಗಿಬೇಕಾದ್ರೆ ನಾವು ಕಾಡುಗಳಲ್ಲಿ ಯಾವಾಗ ನಾನು MMLS ಅಲ್ಲಿ ನಮ್ಮದೆಲ್ಲ ಅಲ್ಲಲ್ಲಲ್ಲೇ ಕ್ಯಾಂಪ್ ಇತ್ತು. ಪಾಲಾರ್ ಕ್ಯಾಂಪಲ್ಲಿ ನಾನಿದ್ದೆ, ಆಮೇಲೆ ನಾಲ್ ರೋಡ್ ಕ್ಯಾಂಪಲ್ಲಿ ಅಶೋಕ್ ಕುಮಾರ್ ಇದ್ದರು, ಆಮೇಲೆ ಇದು ಪ್ರಭಾಕರ್ ಬಾರ್ಕಿ ಅಂತಿದ್ರು. ನಾವೆಲ್ಲ ಒಂದೊಂದು ಕ್ಯಾಂಪಲ್ಲಿ ಒಬ್ಬೊಬ್ಬರು ಇದ್ವಿ, ಕೂಂಬಿಂಗ್ ಆಪ್ರೇಷನ್ಸ್ ಮಾಡ್ತಾಯಿದ್ವಿ. ಎಲ್ಲ ಮಾಡ್ತಾ ಇರಬೇಕಾದ್ರೆ ನಮಗೊಬ್ಬ ಹುಡುಗ ಸಿಕ್ಕಾಕೊಂತಾನೆ. ವೀರಪ್ಪನ ಜೊತೆ ಓಡಾಡ್ತಾ ಇದ್ದಂಥ ಒಬ್ಬ ಸಣ್ಣ ಹುಡುಗ, ಅವನಿಗೆ 17 ವರ್ಷ ಇರ್ಬೋದು. ನನ್ನ ಹತ್ರ ಆ ಫೋಟೋನು ಇತ್ತು, ಹುಡುಕಿದ್ರೆ ಸಿಗ್ಬೋದೇನೋ. ಒಂದು 17 ವರ್ಷದ ಹುಡುಗ. ನಮಗೆ ಕುತೂಹಲ, ಇಷ್ಟು ದಿನಗಟ್ಟಲೆ ಇಡೀ ಕಾರ್ಯಾಚರಣೆ ನಡೆಯುತ್ತೆ, ಕೂಂಬಿಂಗ್ ಆಪರೇಷನ್ ನಡೀತದೆ, ಒಂದೇ ಒಂದು ಸಣ್ಣ ಕ್ಲೂನು ಸಿಗ್ತಾ ಇರಲಿಲ್ಲ ನಮಗೆ. ಆ ಹುಡುಗ ಕರ್ಕೊಂಬಂದ್ರು, ಆ ಹುಡುಗನಿಗೆ ಕರ್ಕೊಂಬಂದಾಗ ಅವರು ಕೆ ಆರ್ ಶ್ರೀನಿವಾಸನ್ನು ಭಾಳ ದೊಡ್ಡ ಇಂಟ್ರಾಗೇಟರ್, ಚೆನ್ನಾಗಿ ಅವರು ಪ್ರಶ್ನೆ ಮಾಡಿ ಮಾಹಿತಿನ ಹೊರತೆಗಿತಾ ಇದ್ದರು. ಮತ್ತು ಅತೀ ಬುದ್ಧಿವಂತ ಪೊಲೀಸ್ ಅಧಿಕಾರಿ, ಅವರು DG ಆಗಿ ರಿಟೈರ್ ಆದರು. ಅವರು ಕೆ ಆರ್ ಶ್ರೀನಿವಾಸನ್ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ನೀವು ಹೆಂಗೆ ಆಪ್ರೇಷನ್ ಮಾಡ್ತೀರಾ ಅಂದಾಗ ಇವರು ಆಪ್ರೇಷನ್ ಒಂದೊಂದೇ ಹೇಳ್ಕೊಂಡು ಬಂದ. ಸರ್, ನೀವು ಎಷ್ಟೋ ಸಲ ಕಾಡಲ್ಲಿ ಬರಬೇಕಾದ್ರೆ ನಾವು ಅಲ್ಲೇ ಪಕ್ಕದಲ್ಲೇ ಇರ್ತಾ ಇದ್ವಿ, ನಿಮ್ಗೆ ಯಾರಿಗೂ ಕಾಣಿಸ್ತಾ ಇರಲಿಲ್ಲ, ನೀವೆಲ್ಲ ಹೋಗೋದು ಗೊತ್ತಾಗೋಯ್ತು, ನಮಗೆ ನಾವು ಅಲ್ಲೇ ಕೆಳಗಡೆನೆ ಪೊದೆಗಳಲ್ಲಿ ಇರ್ತಾ ಇದ್ವಿ, ಹೆಂಗೆ ನಮಗೆ ಕಾಣಿಸ್ಬೇಕಲ್ಲ ಅಂದರೆ. ಅದೇ ಸರ್, ನಮಗೂ ನಿಮಗೂ ವ್ಯತ್ಯಾಸ ಅದೇ, ನಾವು ಪ್ರಾಣಿಗಳ ಥರ ಇದ್ವಿ. ನಾವು ಹೆಂಗೆ ಅಂದರೆ, ನೀವು 1/2 ಕಿಲೋಮೀಟರ್ ದೂರದಲ್ಲಿದ್ದರೆ ನಮಗೆ ಗೊತ್ತಾಗ್ಬಿಡೋದು ನೀವು ಬರ್ತಾ ಇದ್ದೀರಾ ಅಂತ. ನಿಮ್ಮ ಕಾಲ್ನಡಿಗೆ ಶಬ್ದ ನಮಗೆ ಕೇಳಿಸೋದು, ನಾವು ಆ ಕಾಡಲ್ಲಿ ಓಡಾಡೋವಂಥ ಯಾವ ಪ್ರಾಣಿ ಓಡಾಡಿದೆ ಈ ಜಾಗದಲ್ಲಿ ಅಂತ ಹೇಳ್ತೀವಿ ಅಂತ. ನಮಗೆ ಭಾಳ ಆಶ್ಚರ್ಯನೂ ಅನ್ನಿಸ್ತು. ಈ ವಾಚರ್ಸ್ ನಮ್ಮ ಜೊತೆ ಕೂಂಬಿಂಗ್ ಬರ್ತಾಯಿದ್ರು, ಫಾರೆಸ್ಟ್ ವಾಚರ್ಸು ನಮ್ಮ ಜೊತೆ ದಾರಿ ತೋರ್ಸಕ್ಕೆ ಬೇಕಲ್ಲ ನಮಗೆ. ನಾವು ಇಂಥ ಒಂದು ದೊಡ್ಡ ಬೆಟ್ಟಕ್ಕೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂದಾಗ ಆ ಫಾರೆಸ್ಟ್ ವಾಚರ್ಸು ನಮ್ಮನ್ನು ಲೀಡ್ ಮಾಡ್ತಾಯಿದ್ರು, ಅವ್ರ ಹಿಂದೆ ನಾವು ಹೋಗ್ತಾ ಇದ್ವಿ. ಅವನು ನಿಂತ್ಕೊಳ್ಳಿ ಸರ್ ಅನ್ನೋನು, ನಮಗೇನೂ ಗೊತ್ತಾಗ್ತಾ ಇರಲಿಲ್ಲ, ದಿಕ್ಕು ಗೊತ್ತಾಗ್ತಾ ಇರಲಿಲ್ಲ ನಮಗೆ. ನಿಂತ್ಕೊಳ್ಳಿ ಅಂದ ತಕ್ಷಣ ಯಾಕೆ ಅಂದೆ, ಆನೆಗಳಿದೆ ಸರ್ ಅನ್ನೋನು. ಆನೆಗಳಿದೆ ಅಂದ ತಕ್ಷಣ ನಾವೇನಾಗಬೇಕು, ಎಲ್ಲಿದೆ, ಎಲ್ಲೂ ಕೇಳಿಸ್ತಾ ಇಲ್ಲ ಅಂದರೆ ಸ್ವಲ್ಪ ಹಂಗೆ ಕಿವಿ ಕೊಡಿ ಸರ್ ಅಂದರೆ ಲಟ ಪಟ ಇದು ಮುರಿಯೋದು ಕೇಳಿಸೋದು. ಎಷ್ಟು ದೂರಲ್ಲಿದೆ ಅಂದರೆ 1/2 ಕಿಲೋಮೀಟರ್ ದೂರದಲ್ಲಿದೆ ಸರ್ ಅಂತ ಗೀಳಿಡೋದು ಎಲ್ಲ ಕೇಳಿಸೋದು. ಸ್ವಲ್ಪ ಒಂದು ಬಂಡೆ ಮೇಲೆ ಹೋದರೆ ಅಲ್ಲೊಂದು 10-20 ಆನೆಗಳಿರೋದು. ಆಮೇಲೆ ಸರ್ ಇಲ್ಲಿ ಯಾರೋ ಓಡಾಡ್ತಾ ಇದ್ದಾರೆ ಸರ್ ಅಂತಾನೆ. ಹೆಂಗೆ ಗೊತ್ತಾಯ್ತೆ ಅಂದರೆ ಕೇಳಿ ಸರ್ ಅಂತ. ಅವರು ನಡೀತಾ ಇದ್ದರೆ ಚರ ಚರ ಶಬ್ದ ಕೇಳಿಸುತ್ತೆ, ಇಲ್ಲಾಂದರೆ ಅವ್ರು ಮಾತಾಡ್ಕೊಂಡು ಹೋಗೋದು. ನಾವಿಷ್ಟು ಕಡಿಮೆ ಧ್ವನಿಲಿ ಮಾತಾಡಿದ್ರೆ ಇದು ಹೆಚ್ಚು ಕಡಿಮೆ 100 ಮೀಟ್ರ್ ಕೇಳಿಸುತ್ತೆ ಕಾಡಲ್ಲಿ. ನಿಶ್ಶಬ್ದ ಕಾಡಲ್ಲಿ ನೀವು ಮಲಗಿದ್ರೆ ನಿಮ್ಮ ಹಾರ್ಟ್ ಬೀಟ್ ಕೇಳಿಸುತ್ತೆ, ಕೈ ಹಿಂಗೆ ಇಟ್ಕೊಂಡು ಮಾಡಿದ್ರೆ ಡಬ್ 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 ಅಂತ ಕೇಳಿಸುತ್ತೆ. ನಿಶಬ್ದ ಅಂದರೆ ನೀರವತೆ. ಆಯಿತಾ, ನಮಗೆ ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಇಲ್ಲೆಲ್ಲೋ ದನ ಇದೆ ಸರ್ ದನಗಳು ಅಂತ. ಹೆಂಗೆ ಗೊತ್ತ ಅಂತಾನೆ, ದನದ ವಾಸನೆ ಅವನಿಗೆ ಗೊತ್ತಾಗುತ್ತೆ, ಆನೆ ವಾಸನೆ ಅವನಿಗೆ ಗೊತ್ತಾಗುತ್ತೆ. ನಾವೇನು ತಿಳ್ಕೊಂಡ್ವಿ ಈ ಆನೆ ಲದ್ದಿ ಹಾಕ್ಬಿಟ್ಟಿರ್ತಲ್ಲ ಅದರದ್ದೇನು ಅಂತ.
ಆನೆ ಸ್ಮೆಲ್ಲು. ಆಮೇಲೆ ನಮಗೆ ಗೊತ್ತಾಯಿತು ಕೊಡಗಲ್ಲಿ ಎಲ್ಲ ಕಾಫಿ ಎಸ್ಟೇಟ್ನವ್ರಿಗೆ ಇದು ಗೊತ್ತಿರುತ್ತೆ. ಹೌದು, ಈಗ ನಮಗೆ ಪಟ್ಟಣದಲ್ಲಿ ವಾಸ ಮಾಡಿರೋರಿಗೆ ಜಿರಳೆದು ಇಲಿದು ಸ್ಮೆಲ್ ನಮಗೆ ಗೊತ್ತಾಗ್ಬಿಡುತ್ತೆ, ಒಂಥರ ಕಮಟ್ ವಾಸನೆ ಬರ್ತಾ ಇರುತ್ತೆ. ಆ ಥರ ಅವ್ರಿಗೆ ಅಲ್ಲಿ ದನದ ಹೆಂಗೆ ಗೊತ್ತಾಯಿತು ಅಂದರೆ ದನದ ಸ್ಮೆಲ್ಲೇ ಗೊತ್ತಾಗುತ್ತಲ್ಲ ಸರ್, ಹಸು ಸಾಕಿರೋರಿಗೆ ಅದು ಗೊತ್ತಿರುತ್ತೆ ಅಂತ. ಹಸುದೇ ಬೇರೆ ಸ್ಮೆಲ್ ಇರುತ್ತೆ, ಎಮ್ಮೆದೇ ಬೇರೆ ಸ್ಮೆಲ್ ಇರುತ್ತೆ. ಹೌದು ಇದು. ಆಮೇಲೆ ನಮ್ಗೆ ಇನ್ನೂ ಆಶ್ಚರ್ಯ ಅಂತ ಕುತೂಹಲ ಅನ್ನಿಸ್ತು. ಇದು ಒಂದೊಂದೇ ವಿಷಯ ಹೊಸದು ನಮಗೆ. ಹೋಗ್ತಾ ಇದ್ರೆ ಇದ್ದಕ್ಕಿದ್ದಂಗೆ ನಿಲ್ಸೋಣ ನಮಗೆ ಏನು ಅಂದರೆ ಹೋಗ್ತಾ ಇದೆ ಸರ್ ಅನ್ನೋನು. ಏನಂದರೆ ಹಾವು ಸರ್ ಅಂತ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ನನಗೆ. ನಾವು ಇದನ್ನೆಲ್ಲ ನೋಡ್ತಾ ಇದ್ವಿ ಸರ್ ನಿಮಗೆ. ನೀವು 10 ದಿವಸ ಉಳ್ಕೊಂಡ್ರೆ ನೀವು ವೀರಪ್ಪ ನಿಮ್ಗೆ ಒಂದು ದಿವಸ ಸಿಗ್ತಾನೆ. ನೀವು ಹಿಂಗೆ ಹೋಗ್ತೀರಿ ವಾಪಸ್ ಬರ್ತೀರಿ ಕೂಂಬಿಂಗ್ ಆಪ್ರೇಷನ್ ಮುಗಿಸ್ಕೊಂಡು. ನೀವು ಎಷ್ಟು ನಿಮ್ಮ ಹತ್ರ ನೀರು ಅನ್ನ ಈ ತಿನ್ನೋದಿದೆಯೋ ಅಲ್ಲಿ ತನಕ ಹೋಗ್ತೀರಿ, ಆಮೇಲೆ ವಾಪಸ್ ಬರ್ತೀರಿ, ಮುಂದಕ್ಕೆ ಹೋಗ್ಬಿಡ್ತೀರಿ ಇಲ್ಲದಿದ್ರೆ. ನಾವು ಹಂಗಲ್ಲ ಸರ್, ಎಲ್ಲ ಅಲ್ಲೇ ಇರುತ್ತೆ ನಮಗೆ. ಸುಟ್ಟು ಮಾಂಸ ಇರುತ್ತೆ, ಒಣಗಿದ ಮಾಂಸ ಇರುತ್ತೆ, ಏನೋ ತಂದು ಅಲ್ಲೇ ಬೇಯಿಸ್ಕೊತೀವಿ, ಅಲ್ಲೇ ತಿಂತೀವಿ. ಆಮೇಲೆ ಬೆಳಗಿನ ಜಾವ ನಾವೆಲ್ಲೂ ಒಲೆ ಹಾಕಲ್ಲ, ಅಡುಗೆ ಮಾಡಲ್ಲ. ಹೊಗೆ ಬರುತ್ತಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ ಹೊಗೆ ಬರ್ತಾ ಇದೆ ಕಾಡಲ್ಲಿ ಅಂದರೆ ನೀವು ಅಲ್ಲಿಗೆ ಅಟ್ಯಾಕ್ ಮಾಡ್ತೀರಾ, ನಾವೆಲ್ಲ ರಾತ್ರಿನೇ ಮುಗಿಸ್ಕೊಂಬಿಡ್ತೀವಿ ಅಂತ. ಇದೆಲ್ಲ ಮಾಹಿತಿಗಳು ಕೊಟ್ಕೊಂಬಂದ. ಆಮೇಲೆ ಅವರೊಂದು ಪ್ರಶ್ನೆ ಕೇಳಿದ್ರು, ಯಾಕೆ ಜನ ಎಲ್ಲ ಅವ್ನಿಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ. ಸರ್ ಹಂಗೆ ಸಹಾಯ ಮಾಡ್ತಾನೆ ಸರ್ ಜನಗಳಿಗೆ, ಕಷ್ಟ ಅಂದಾಗ ಸಹಾಯ ಮಾಡ್ತಾನೆ ಸರ್ ಅಂತ ಒಂದು ಘಟನೆ ಹೇಳು ಅಂದಾಗ, ಯಾಕೆ ರಾಬಿನ್ ಹುಡ್ ಆದ ಅಂತ ಅದಕ್ಕೆ ನಿಮಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಈಗ ಒಂದು ಘಟನೆ ಅವನು ಆ ಹುಡುಗ ಹೇಳಿದ್ದು, ಹೊಗೇನ್ಕಲ್ಲಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ. ಹೊಗೇನ್ಕಲ್ಲು ಕರ್ನಾಟಕ ತಮಿಳುನಾಡಿನ ಗಡಿಯಲ್ಲಿರ್ತಕ್ಕಂಥ ಜಲಪಾತ ಅದು. ದುಮುಕೋ ಜಲಪಾತ ಕರ್ನಾಟಕದ್ದು, ನೀರು ಬೀಳೋದು ತಮಿಳ್ನಾಡದು. ಹೊಗೇನ್ಕಲ್ ಫಾಲ್ಸ್ ನಮ್ಮದು ಕರ್ನಾಟಕದ್ದು, ಹರಿದು ಹೋಗೋದು ತಮಿಳ್ನಾಡದು. ಅಲ್ಲಿಂದ ಹೋಗುತ್ತದು, ಅಲ್ಲಿಂದ 10-12 ಕಿಲೋಮೀಟ್ರ್ ಗೋಪಿನಾಥಂ ನಡ್ಕೊಂಡೋದ್ರೆ. ನಾವು ಮೆಟ್ಟೂರಿಂದ ಬಂದರೆ 50-60 ಕಿಲೋಮೀಟ್ರ್, ಸೊ ಅಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ. ಕಾಡಂಚಿನಲ್ಲಿ ಒಂದು ಹೆಂಗಸು, ವಿಧವೆ ಹೆಂಗಸಿನ ತೋಟ ಮನೆ ಅಲ್ಲಿ ಹೊಗೇನ್ಕಲ್ಲು ಕರ್ನಾಟಕ ಬಾರ್ಡ್ರಲ್ಲಿ. ಅಲ್ಲಿ ಈ ಒಬ್ಬ ಒಂಟಿ ಹೆಂಗಸಿಗಳು ಅಂದ್ಬಿಟ್ಟು ಒಂದು ದಿವಸ ಈ ಹೆಂಗಸು ಆ ಕಡೆ ಈ ಕಡೆ ಅವಳು ಜಮೀನಲ್ಲೆಲ್ಲ ಪಾಪ ಬೇಲಿ ಹಾಕೊಳ್ಳೋಕೆ ಅವ್ರ ಹತ್ರ ದುಡ್ಡಿರಲ್ಲ, ಜಮೀನು ಎಲ್ಲಿಂದ ಕಲ್ಲಿಟ್ಟಿರ್ತಾರೆ. ಒಂದು ದಿವಸ ಏನಾಗಿದೆ, ಇಡೀ ಜಮೀನನ್ನು ಒಬ್ಬ ಒತ್ತುವರಿ ಮಾಡ್ಕೊಂಡು ಬೇಲಿ ಹಾಕ್ಬಿಟ್ಟಿದ್ದಾನೆ. ಅವಳಿಗೆ ಎದೆ ಓಡ್ಕೊಂಡಂಗೆ ತನ್ನ ಜಾಗದಲ್ಲಿ ಒಂದು 5 ಎಕರೆ ಜಾಗನ ಒತ್ತುವರಿ ಮಾಡ್ಕೊಂಡು ಕಾಡಲ್ಲಿ, ಏಯ್ ನಂದಿದು ನೀನು ಒಳಗೆ ಬರಬಾರ್ದು, ನಾಳೆ ಬಂದರೆ ಒದ್ಬಿಡ್ತೀನಿ ಅಂತೇಳಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ. ಇವಳು ಎಷ್ಟಾಗುತ್ತೋ ಅಷ್ಟು ಗಲಾಟೆ ಮಾಡಿದ್ದಾಳೆ, ಅವಳಿಗೆ ಯಾರೂ ಸಹಾಯ ಮಾಡಲಿಲ್ಲ. ಇವಳು ಏನು ಮಾಡಿದ್ದಾಳೆ, ಅಲ್ಲಿ ರೆವಿನ್ಯೂ ಇಲಾಖೆಗೆ ಎಲ್ಲ ಇರುತ್ತಲ್ಲ ನಮ್ಮ ಹಳ್ಳಿಗಳಲ್ಲಿ ಸರ್ಕಾರಿ ಹೋಗಿದ್ದಾಳೆ, ಅವರು ಫಸ್ಟು ಸಹಾಯ ಮಾಡೋಕ್ಕೆ ಎಲ್ಲರೂ ಇಷ್ಟಪಟ್ಟು ಬಡ ಹೆಂಗಸು ಅಂತ. ಆಮೇಲೆ ಅವನ ಇನ್ಫ್ಲೂಯೆನ್ಸು ಅವನ ಸ್ಟೇಟಸ್ ಎಲ್ಲ ನೋಡಿ ಹೆದರ್ಕೊಂಬಿಟ್ಟಿದ್ದಾರೆ. ಇವಳು ಕಡೆಗೆ ಪೊಲೀಸಿಗೆ ಹೋಗಿದ್ದಾಳೆ. ಅಲ್ಲಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಬಹಳ ಒಳ್ಳೆ ಸಬ್ ಇನ್ಸ್ಪೆಕ್ಟ್ರ್ ಆಗಿದ್ದರು ಅವರು. ಅವ್ರೇನು ಮಾಡಿದ್ದಾರೆ, ಈಕೆಗೆ ಸಹಾಯ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅವನ್ನ ಕರೆಸಿದ್ದಾರೆ. ಅವನು ಬರೋಕ್ಕೆ ತಯಾರಿಲ್ಲ. ಆಮೇಲೆ ಸ್ವಲ್ಪ ಜೋರು ಮಾಡಿ ಕರೆಸಿದ್ರೆ, ನಿನಗೂ ಇದಕ್ಕೇನು ಸಂಬಂಧ, ಪೊಲೀಸ್ಗೂ ಇದಕ್ಕೇನು ಸಂಬಂಧ, ರೆವಿನ್ಯೂ ಮ್ಯಾಟ್ರು ಸಿವಿಲ್ ಮ್ಯಾಟ್ರು ಏನು ಅಂತೇಳಿ. ಅವನು ಹಂಗಲ್ಲ, ಆ ಹೆಂಗ್ಸ್ ಹತ್ರ ಡಾಕ್ಯುಮೆಂಟ್ ಇದೆ, ನೀನು ಹೆಂಗೆ ನೀನು ಒತ್ತುವರಿ ಮಾಡಿಕೊಂಡು ಟ್ರೆಸ್ ಪಾಸ್ ಮಾಡಿದ್ಯಾ, ನಾನು ಕೇಸ್ ನಿನ್ನ ತಾಕತ್ತಿದ್ರೆ ಕೇಸ್ ರಿಜಿಸ್ಟರ್ ಮಾಡಿ ನೋಡೋಣ ಅಂತ. ಆಮೇಲೆ ಇವನು ಕೂತ್ಕೊಳ್ಳೋಕ್ಕಾಗಿಲ್ಲ ಸಬ್ ಇನ್ಸ್ಪೆಕ್ಟ್ರಿಗೆ. ಅವನು ಸಬ್ ಇನ್ಸ್ಪೆಕ್ಟ್ರ್ ಈಕೆಗೆ ಸಹಾಯ ಮಾಡಬೇಕು ಅಂತ ಶತ ಪ್ರಯತ್ನ ಮಾಡಿದಾಗ್ಯೂ ಆ ಸಬ್ ಇನ್ಸ್ಪೆಕ್ಟ್ರಿಗೆ ಅಧಿಕಾರಯುಕ್ತ ಸಬ್ ಇನ್ಸ್ಪೆಕ್ಟ್ರು ಮತ್ತು ಪವರ್ಸ್ ಇರೋರು, ಅತಿಕ್ರಮಣ ಪ್ರವೇಶದ ಬಗ್ಗೆ ಕ್ರಿಮಿನಲ್ ಕೇಸ್ ದಾಖಲು ಮಾಡೋ ಅಂಥ ಪವರ್ ಇರೋರು, ಅವ್ರಿಗೆ ಮಾಡೋಕ್ಕಾಗಲಿಲ್ಲ. ಈ ಕಡೆ ನಾಚಿಮುತ್ತು ಅಂತ ಎಮ್ ಎಲ್ ಎ ಇರಬೇಕು ತಮಿಳ್ನಾಡಿಗೆ, ಆ ಕಡೆ ರಾಜುಗೌಡ ಅಂತ ಎಮ್ ಎಲ್ ಎ ಕರ್ನಾಟಕಕ್ಕೆ, ಕರ್ನಾಟಕಕ್ಕೊಬ್ಬ ಅಲ್ಲೇ ಬಾರ್ಡ್ರಲ್ಲಿ ಅದು. ಈಕೆ ಅಲ್ಲೂ ಟ್ರೈ ಮಾಡಿದ್ದಾಳೆ, ಆದರೆ
ಅವರಿಬ್ಬರು ಈ ಏನು ಒತ್ತುವರಿ ಮಾಡ್ಕೊಂಡಿದ್ನಲ್ಲ ಅವನ ಪರ ಮಾತಾಡಿ ಪೊಲೀಸ್ನವರಿಗೆ ಧಮಕಿ ಹಾಕ್ತಾರೆ ನೀವೇನಾದರೂ ಆ ಯಂಗ್ಸಿಗೆ ಸಪೋರ್ಟ್ ಮಾಡಿದ್ರೆ ನಿನ್ನ ಉಳಿಸಲ್ಲ ನಾವು ಅಂತ ಇವನಿಗೆ ಎಷ್ಟು ನೊಂದ್ಕೊಂಬಿಟ್ನಂತೆ ಈ ಸಬ್ ಇನ್ಸ್ಪೆಕ್ಟರ್ ಅಂದರೆ ನನ್ನ ಹತ್ರ ಅಧಿಕಾರ ಇದ್ದು ಅನ್ಯಾಯ ಆಗಿದೆ ಅಂತ ನನ್ನ ಕಣ್ಣು ಮುಂದೆ ಇದ್ದರೂ ನಾನು ಸಹಾಯ ಮಾಡೋಕ್ಕಾಗ್ತಾ ಇಲ್ವಲ್ಲ ಇವ ಮೇಲಧಿಕಾರಿಗಳಿಗೆ ಹೇಳಕ್ಕೆ ಹೋಗಿದ್ದಾನೆ ನಿನಗೆ ಯಾಕೆ ಬೇಕು ಸುಮ್ಮನೆ ಇರಯ್ಯ ಸಿವಿಲ್ ಡಿಸ್ಪ್ಯೂಟ್ ಅಂತ ಕ್ಲೋಸ್ ಮಾಡಯ್ಯ ಇವನ ಮನಸ್ಸು ಒಪ್ಪಿಲ್ಲ ಅವನೇನು ಮಾಡ್ತಾನೆ ಇಲ್ಲಮ್ಮ ನಾನು ಸೋತ್ಬಿಟ್ಟೆ ನಿನ್ನ ವಿಷಯದಲ್ಲಿ ನೀನು ಎಮ್ ಎಲ್ ಎ ನನಗೆ ಗಲಾಟೆ ಮಾಡ್ತಾ ಇದ್ದಾನೆ ನಾನೇನಾದರೂ ನಿನಗೆ ಸಹಾಯ ಮಾಡಿದ್ರೆ ನಾಳೆ ಬೆಳಿಗ್ಗೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ನಾನು ನಿನ್ನ ಹತ್ರ ಕ್ಷಮೆ ಕೇಳಲ್ಲ ಅದು ನಿನಗೊಂದು ದಾರಿ ಹೇಳ್ತೀನಿ ಅಂತಾನೆ ಏನು ಅಂತ ಕೇಳ್ತಾಳೆ ಅವರು ಈ ವೀರಪ್ಪನ ಹೆಸರು ಕೇಳಿದ್ಯಾ ಅಂತ ಕೇಳ್ತಾನೆ ಅವನು ಸರ್ ಎಲ್ಲರೂ ಮಾತಾಡ್ತಾ ಇರ್ತಾರೆ ನಾನೇನು ನೋಡಿಲ್ಲ ಅಂತಾನೆ ನಮ್ಮೂರಲ್ಲಿ ಅವನಿಗೆ ಮೊಳಕನ್ ಅಂತ ಕರೀತಾರೆ ಸರ್ ಅಂತಾರೆ ಮೊಳಕನ್ ಪತ್ತಿದಾನೆ ನಿಂಗು ಪೇಸ್ರಿಂಗು ಅಂತ ಕೇಳ್ತಾಳೆ ಅಂದರೆ ಮೊಳಕನ್ ವೀರಪ್ಪ ಅಲ್ಲಿ ಲೋಕಲಲ್ಲಿ ಅವನಿಗೆ ಮೊಳಕನ್ ಅಂತ ಕರೆಯೋದು ಅವನ ಹೆಸರು ಅಂತ ಅವಳು ಹೇಳ್ತಾಳೆ ಅವನು ಇದೇ ಈ ಗೋಪಿನಾಥಮ್ಮನವನು ಅಂತ ಹೇಳ್ತಾರೆ ಸರ್ ನನಗೆ ಗೊತ್ತಿಲ್ಲ ಎಲ್ಸಿ ಏನಮ್ಮ ಕಾಡಲ್ಲಿರ್ತಾನೆ ಅವನ್ನೆಲ್ಲೂ ಊರಲ್ಲಿರಲ್ಲ ಯಾರಾದರೂ ದನ ಮೇಯಿಸೋರಿಗೆ ಅಲ್ಲಿ ಕಾಡಲ್ಲಿ ನಾವೇನು ತಿಳ್ಕೊಂತೀವಿ ಬರೀ ಶ್ರೀಗಂಧ ಮಾತ್ರ ಕದೀತಾರೆ ಅಂತ ಬಿದಿರು ಸೀಗೆಕಾಯಿ ಬೆಟ್ಟದ ನೆಲ್ಲಿಕಾಯಿ ಆಮೇಲೆ ಬೇರೆ ಶ್ರೀಗಂಧ ಟೀಕ್ ಕದಿಯಲ್ಲ ಜಾಸ್ತಿ ಇದು ಕರಿ ಮರ ಇದೆಯಲ್ಲ ರೋಸ್ವುಡ್ ಮರಗಳು ಜಾಸ್ತಿ ಇದೆ ಅಲ್ಲಿ ಇದನ್ನು ಸಾಗಾಣಿಕೆ ಮಾಡೋದು ಕಳ್ಳು ಸಾಗಾಣಿಕೆ ಬಿದಿರು ದೊಡ್ಡ ಕಳ್ಳು ಸಾಗಾಣಿಕೆ ಬೆಟ್ಟದ ನೆಲ್ಲಿಕಾಯಿ ಆಮೇಲೆ ಸೀಗೆ ಇದು ಯಾರಿಗಾದರೂ ಕೇಳಿದ್ರೆ ನಿನ್ಗೆ ಹೇಳ್ತಾರೆ ವೀರಪ್ಪನ ಎಲ್ಲಿದ್ದಾರೆ ಅಂತ ನೀನು ಅವನ್ನ ಬಿಟ್ಟು ಇನ್ಯಾರು ನಿನಗೆ ಸಹಾಯ ಮಾಡಲ್ಲ ಸರ್ಕಾರದ ಎಮ್ ಎಲ್ ಎಗಳೇ ನೋಡು ನನ್ನನ್ನು ಗಲಾಟೆ ಮಾಡಿ ಬಾಯಿ ಮುಚ್ಚಿದ್ದಾರೆ ನಿನಗೆ ಅಲ್ಲಿ ನ್ಯಾಯ ಸಿಕ್ಕಬೋದು ಅಂತ ಹೇಳ್ತಾಳೆ ಇವಳಿಗೆ ಈ ಐದು ಯಾರೂ ಸಹಾಯ ಬರಲ್ಲ ಊರಿನಲ್ಲಿ ಎಲ್ಲ ಹೆದರ್ಬಿಡ್ತಾರೆ ಇವಳು ಜಿದ್ದು ಮಾಡ್ಕೊಂಡು ಒಂದು ವಾರ ಹುಡುಕ್ತಾಳೆ ನೋಡ್ರಿ ಕಾಡುಗಳಲ್ಲಿ ಹೋಗಿ ಬರೋದು ಕಾಡು ಎಲ್ಲ ಇವಳಿಗೊಂದು ಮಾಹಿತಿ ಸಿಗುತ್ತೆ ಕಾಡೊಳಗಡೆ ವೀರಪ್ಪನ ಇದ್ದಾನೆ ಇಂಥ ಕಾಡಲ್ಲಿದ್ದಾನೆ ಅಲ್ಲಿ ಅಂತ ಯಾವನೋ ಒಬ್ಬ ಧನಾಮೇಶವನು ಹೇಳ್ತಾನೆ ಮೊನ್ನೆ ನೋಡಿದೆ ಈ ಕಡೆ ಹೋದರು ಅಂತ ಇವಳು ಹೋಗ್ತಾಳೆ ಕಾಡೊಳಗೆ ಹೋಗ್ಬಿಡ್ತಾಳೆ ಹೋದಾಗ ಅವರೆಲ್ಲ ವಾಚ್ ಮಾಡ್ತಾ ಇರ್ತಾರೆ ಯಾರೋ ಹೆಂಗ್ಸ್ ಬರ್ತಾ ಇದ್ದಾರೆ ಅಂದಾಗ ಇವರೆಲ್ಲ ಅಲರ್ಟ್ ಆದ್ರಂತೆ ಇವನ್ನ ಆ ಟೀಮಲ್ಲಿದ್ದಾಗ ಹುಡುಗ ಎಲ್ಲ ಅಲರ್ಟ್ ಆಗ್ತಾರೆ ಎಲ್ಲ ಅಲರ್ಟ್ ಆಗಿಬಿಟ್ಟು ಪೊಲೀಸ್ನವ್ರು ಯಾರನ್ನೋ ಕಳಿಸಿದ್ದಾರೆ ನಮ್ಮನ್ನು ಪತ್ತೆ ಮಾಡೋಕ್ಕೆ ಭಾಳ ಹುಷಾರಿರಬೇಕು ಅಂಥೇಳಿ ಅವಳನ್ನ ಫಾಲೋ ಮಾಡಿ ಎಲ್ಲ ಮಾಡ್ತಾರೆ ಯಾರು ಪೊಲೀಸ್ನವ್ರು ಬರ್ತಾಯಿಲ್ಲ ಅಂತ ಗೊತ್ತಾದ ತಕ್ಷಣ ಅವಳನ್ನ ಮಾತಾಡಿಸ್ತಾರೆ ಹೋಗಿ ಯಾಕೆ ಬಂದ ವೀರಪ್ಪನು ಇವ್ರಿಗೆ ಇನ್ನೂ ಡೌಟ್ ಆಗ್ಬಿಡುತ್ತೆ ಪೊಲೀಸ್ನವರೇ ಇದನ್ನು ಟ್ರ್ಯಾಪ್ ಮಾಡೋಕ್ಕೆ ಮಾಡಿದ್ದಾರೆ ಅಂತ ಅವಳನ್ನ ಚೆಕ್ ಮಾಡ್ತಾರೆ ಅವಳನ್ನ ತೊಗೊಂಡೋಗಿ ಇವ್ರು ಕ್ಯಾಂಪಲ್ಲಿ ಇಡಿಸ್ಕೊಂಬಿಡ್ತಾರೆ ಎಲ್ಲಿ ಗುಡಾರ ಹಾಕಿರ್ತಾರಲ್ಲ ಇಡ್ಸ್ಕೊಂಡು ಭಾಳ ಪ್ರಶ್ನೆ ಮಾಡ್ತಾರೆ ನೀನು ಪೊಲೀಸ್ನವ್ರು ಬಂದಿದ್ಯಾ ನೀನು ಮೋಸ ಮಾಡಿದ್ರೆ ನೀನು ಇಲ್ಲೇ ಕಡ್ದಾಕ್ಬಿಡ್ತೀವಿ ಹಿಂಗೆ ಏನೂ ಕೊಡಲ್ಲ ಊಟ ಮಾಡೋಕ್ಕೆ ಯಾವ ಊರು ಅಂತ ಕೇಳ್ತಾಳೆ ಹೊಗೇನಕಲ್ ಹತ್ರ ಪಕ್ಕದಲ್ಲಿ ಇದು ಬಿಳಿಗುಂಡು ಅದೆಲ್ಲ ಇದೆ ಅಲ್ಲಿ ಹೊಗೇನಕಲ್ಲು ನಮ್ಮ ಕಾವೇರಿ ನದಿ ಆ ಊರು ಅಂತ ಹೇಳ್ತಾಳೆ ಏನು ವಿಷಯ ಅಂದಾಗ ಇದೆಲ್ಲ ಹೇಳ್ತಾಳೆ ಹಿಂಗೆ ಆ ಜಮೀನ್ದಾರ್ ನನ್ನ ಎಲ್ಲ ಒತ್ತುವರಿ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಹಿಂಗಾಯ್ತು ನಾನು ಇಲ್ಲಿದ್ದೀನಿ ಅಂತ ಯಾರು ಹೇಳಿದ್ದು ನಿನಗೆ ಅಂದಾಗ ಸಬ್ ಇನ್ಸ್ಪೆಕ್ಟ್ರ್ ಹೇಳೋದು ಅಂತ ಹೇಳ್ಬಿಟ್ಟು ಇವ್ರಿಗೆ ಇನ್ನೂ ಅನುಮಾನ ಆಗ್ಬಿಡತ್ತೆ ಹ್ಞೂ ಆಮೇಲೆ ಎಲ್ಲ ಮಾಡಿದಾಗ ಒಬ್ಬನ ಊರಿಗೆ ಕಳಿಸ್ತಾನೆ ವೀರಪ್ಪನ್ ಲೋಕಲ್ ಅಲ್ಲಿ ಇದು ಮಾಡ್ತಾನೆ ಇಲ್ಲ ಇವನು ಅನ್ಯಾಯ ಮಾಡಿದ್ದಾನೆ ಇವಳಿಗೆ ಅನ್ಯಾಯ ಆಗಿದೆ ಯಾರು ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಪೊಲೀಸ್ನವರೇ ನಿಮ್ಮ ಹತ್ರ ಕಳಿಸಿರೋದು ಅಂದಾಗ ಇವನು ಭಾಳ ಹುಷಾರಾಗ್ತಾನೆ ನೀವು ಪೊಲೀಸ್ನವ್ರು ಕಳಿಸಿದ್ರೆ ಏನಾದರೂ ಟ್ರ್ಯಾಪ್ ಗಿಪ್ ಮಾಡಿಬಿಡ್ತಾರೆ ಅಂತ ಆಮೇಲೆ ಕನ್ಫರ್ಮ್ ಆಗುತ್ತೆ ಇವನಿಗೆ ಆ ಯಂಗ್ಸ್ಗೆ ಅನ್ಯಾಯ ಆಗಿದೆ ಅಂತ ಆಮೇಲೆ ಊಟ ಗೀಟ ಕೊಟ್ಬಿಟ್ಟು ಆ ಯಂಗ್ಸ್ನ ಇಟ್ಕೊಂಡು ನಾವು ನಿನಗೆ ಸಹಾಯ ಮಾಡ್ತೀವಿ ಅಂತ ಒಪ್ಕೊತಾನೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಯಾವ ಜಮೀನ್ದಾರ ಹಿಡಿದು ಒತ್ತುವರಿ ಮಾಡಿ ಅತಿಕ್ರಮ ಪ್ರವೇಶ ಮಾಡಿ ಫೆನ್ಸಿಂಗ್ ಹಾಕಿದ್ನಲ್ಲ ಅವ್ನು ಕಿಡ್ನ್ಯಾಪ್ ಆಗಿಬಿಡ್ತಾನೆ ರಾತ್ರಿ ಮನೆಗೆ ಹೋಗ್ತಾರೆ ವೀರಪ್ಪನ ಗ್ಯಾಂಗು ಗನ್ ಇಡ್ತಾರೆ ಕರ್ಕೊಂಡು ಹೋಗ್ಬಿಡ್ತಾನೆ ನಡೆಯಂತ ದೊಡ್ಡ ಗುಲ್ಲಾಗ್ಬಿಡುತ್ತೆ ಕಂಪ್ಲೇಂಟ್ ಏನು ಕೊಡೋಲ್ಲ ದೊಡ್ಡ ಗುಲ್ಲಾಗುತ್ತೆ ದೊಡ್ಡ ಗುಲ್ಲಾಗಿ ಇವನು ಕರ್ಕೊಂಬರ್ತಾರೆ ಕರ್ಕೊಂಬಂದು ಹೆದರ್ಸಾಕ್ಬಿಡ್ತಾರೆ ಚೆನ್ನಾಗಿ ಎರಡು ಬಿಡ್ತಾರೆ ಒಂದು ಹೆಂಗ್ಸಿಗೆ ಇಷ್ಟು ಅನ್ಯಾಯ ಮಾಡಿದೆಯಲ್ಲ ನೀನು ನೀನೇನು ಮನುಷ್ಯನ ಅಂತ ಕೇಳ್ತಾರೆ
ಇವನು ವೀರಪ್ಪ ನೋಡಿದ ತಕ್ಷಣ ಥರ 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 ನಡುಗೋಗ್ಬಿಡ್ತಾನೆ. ನಡುಗೋದ್ಮೇಲೆ ಇವಾಗ ಏನು ಮಾಡ್ತೀನಿ, ಎರಡು ಆಪ್ಷನ್, ಒಂದ ಕೊಂದಾಗ್ತೀವಿ, ನೀನು ತೆಗಿತೀಯ ನಾವು ತೆಗಿಬೇಕಾ, ನಾವು ತೆಗಿಬೇಕಾದ್ರೆ ನೀನು ಕೊಂದಾಕ್ಬಿಟ್ಟು ತೆಗಿತೀವಿ, ನೀನು ತೆಗಿಯೋದಂದರೆ ಒಂದೇ ಒಂದು ಇಂಚು ಇವಳ ಜಾಗದಲ್ಲಿ ನೀನು ಇರಬಾರ್ದು, ಮತ್ತು ಇವಳಿಗೆ ಫೆನ್ಸಿಂಗ್ ಹಾಕ್ಕೊಡ್ಬೇಕು ಅಂತಾನೆ. ಇವಳ ಜಾಗಕ್ಕೆ ನೀನು ಫೆನ್ಸಿಂಗ್ ಹಾಕ್ಕೊಡ್ಬೇಕು, ಇಲ್ಲದಿದ್ರೆ ಇಲ್ಲಿಂದ ಹೋಗೋದೇ ಇಲ್ಲ ನೀನು ಅಂತ. ನಿನಗೆ ಟೈ ಬಿಡ್ತೀವಿ ಅಂದರೆ ನೀನೇನು ಬಚಾವ್ ಆಗ್ಬಿಟ್ಟಿದ್ದೀನಿ, ಪೊಲೀಸ್ಗೆ ಹೋದ್ರೆ ನಾವು ಎದರಲ್ಲ ಅಂತಾರೆ, ಬಿಟ್ಟು ಕಳಿಸ್ತಾರೆ. ಒಂದೇ ದಿವಸಕ್ಕೆ ಇಡೀ ಫೆನ್ಸಿಂಗ್ ಕಿತ್ತಿ ಇವಳಿಗೆ ಮಾಡಿ ಎರಡನೇ ದಿವಸಕ್ಕೆ ಫೆನ್ಸಿಂಗ್ ಹಾಕ್ಬಿಟ್ಟು ನೀನು ಇನ್ಮೇಲೆ ಅಲ್ಲಿ ಹೋಗ್ಬೇಡಮ್ಮ, ನಿನ್ನ ತಂಟೆಗೆ ಬರೋಲ್ಲ ಅಂತಾನೆ. ಅವ್ನು ರಾಬಿನ್ ಹುಡ್ ಆಗದೆ ಇನ್ನೇನಾಗ್ತಾನೆ, ವ್ಯವಸ್ಥೆಯಲ್ಲಿ ಅವನು ನೀಚ ಇರ್ಬೋದು, ವ್ಯವಸ್ಥೆಗೆ ನೀಚನ ಕಾಣ್ಬೋದು, ದುಷ್ಟನಾಗಿ ಕಾಣ್ಬೋದು, ಅಥವಾ ಅಪರಾಧಿಯಾಗಿ ಕಾಣ್ಬೋದು. ಆದರೆ ಈ ನೊಂದ ಹೆಣ್ಣು ಮಗಳಿಗೆ ಆಪದ್ ಬಾಂಧವ, ಅನಾಥ ರಕ್ಷಕ, ದೀನಬಂಧು, ರಾಬಿನ್ ಹುಡ್ ಆಗ್ತಾನೆ. ಇದು ಪಾತಕ ಲೋಕದಲ್ಲಿ ಇರೋರಿಗೆ ತುಂಬ ಜನಕ್ಕೆ ಈ ಥರದ್ದೊಂದು ಮಾಡಿರ್ತಾರೆ ಅವರು, ಬಿಟ್ಕೊಡಲ್ಲ. ನೀವು ಮಾಹಿತಿ ಸಿಕ್ಕಬೇಕಾದ್ರೆ ಜನಗಳಿಗೆ ಆ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಬರಬೇಕು. ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಬಂದರೆ ಜನ ನಿಮಗೆ ಸಹಾಯ ಮಾಡ್ತಾರೆ, ದುಷ್ಟ ವ್ಯವಸ್ಥೆ ಮೇಲೆ ನಂಬಿಕೆ ಬಂದರೆ ಜನ ಅವ್ರಿಗೆ ಸಹಾಯ ಮಾಡ್ತಾರೆ. ಸಹಾಯ ಅಂದರೆ ಅವ್ರಿಗೇನು ಮಾಡೋಕ್ಕಾಗಲ್ಲ, ಇವರು ಪೊಲೀಸರು ಹೊಡೆತಕ್ಕೆ ಸಿಕ್ಕಿಬಿಡ್ಬೇಕು. ಈಗ ಇವತ್ತು ಯಾವುದೋ ಪೇಪರಲ್ಲಿ ನೋಡಿದೆ, ಮೊನ್ನೆ ನೋಡಿದೆ, ಆದಿವಾಸಿಗಳು ಕಾಡಿನಲ್ಲಿ ವಾಸ ಮಾಡ್ತಾರೋ ಆದಿವಾಸಿಗಳು ಈ ಕಡೆ ನಕ್ಸಲರ ಇದಕ್ಕೆ ಸಿಕ್ಕಿಬಿದ್ದಿದ್ದಾರೆ, ಆ ಕಡೆ ಅಧಿಕಾರಿಗಳ ಇಕ್ಕಳದಲ್ಲಿ ಸಿಕ್ಕಿದ್ದಾರೆ ಅಂತ ಈ ಕಡೆಯೂ ಮಾತಾಡೋಂಗಿಲ್ಲ, ಆ ಕಡೆಯೂ ಮಾತಾಡೋಂಗಿಲ್ಲ. ಆ ಥರ ಸ್ಥಿತಿ ಕೊಟ್ಟೋದಾಗ ಅವ್ರೇನು ಮಾಡ್ತಾರೆ, ಈ ದಿಢೀರ್ ನ್ಯಾಯ ಸಿಗುತ್ತಲ್ಲ ಅಲ್ಲಿಗೆ ಹೋಗ್ತಾರೆ. ವರ್ಷಾನುಗಟ್ಟಲೆ ಕೇಸ್ ಹಾಕಿ ನೀವು 20 ವರ್ಷ ಆದರೂ ನಿಮ್ಮ ಎನ್ಕ್ರೋಚ್ಮೆಂಟ್ನ ಕಿತ್ಸೋಕ್ಕಾಗಲ್ಲ ಅಂದಾಗ ನೀವು ಒಂದು ದಿವಸದಲ್ಲಿ ಆಗೋದಕ್ಕೆ ಹೋಗ್ತೀರಾ, 10 ವರ್ಷದಕ್ಕೆ ಹೋಗ್ತೀರಾ? ತಕ್ಷಣದ ಪರಿಹಾರ. ಆಮೇಲೆ ತಕ್ಷಣದ ಪರಿಹಾರವನ್ನು ನೀವೇನು ಅವ್ರಿಗೇನು ದುಡ್ಡು ಕೊಡಬೇಕಾದಿಲ್ಲ, ಏನೂ ಮಾಡಬೇಕಾದಿಲ್ಲ. ಅವರು ವ್ಯವಸ್ಥೆ ವಿರುದ್ಧವಾಗಿ ಅವನ ವಿರುದ್ಧವಾಗಿ ಇವ್ರು ನಡ್ಕೊಳ್ಳೋದ್ರಿಂದ ನೀವು ರಾಬಿನ್ ಹುಡ್ ಅಲ್ಲ, ಅದಕ್ಕಿಂತ ಜಾಸ್ತಿ ಏನಾದರೂ ಇದ್ದರೆ ಆ ಹುದ್ದೆ ಕೊಟ್ಟು ಆ ಪದವಿಗೆ ಏರ್ಬಿಡ್ತೀರ. ಇದು ಇದು ವ್ಯವಸ್ಥೆಯ ದುರಂತ. ಆಮೇಲೆ ಈ ಕಾನೂನಲ್ಲಿರ್ತದಲ್ಲ ಈ ನ್ಯೂನ್ಯತೆಗಳು, ಪೊಲೀಸ್ ಅಧಿಕಾರಿಗಳು ಸಿವಿಲ್ ಡಿಸ್ಪ್ಯೂಟಲ್ಲಿ ತಲೆ ಹಾಕಬಾರ್ದು, ನಿಮಗೇನು ಕೆಲಸ ಇದೆ ಅಂತ ರಾಜಕಾರಣಿಗಳು ರೋಪ್ ಹಾಕ್ತಾರೆ. ಅವರು ಒತ್ತುವರಿ ಮಾಡ್ಕೊಂಡಾಗ ನಾವು ನಿಂತ್ಕೊಂಡು ಸಪೋರ್ಟ್ ಮಾಡಿ ಅವ್ರಿಗೆ ನಾವು ಬಿಡಿಸ್ಕೊಡ್ಬೇಕಾಗುತ್ತೆ. ಹೌದು, ಈಗ ನಾವೇ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ಒಬ್ಬ ರೈತ ಟ್ರ್ಯಾಕ್ಟರ್ ತಗೊಳಕ್ಕೆ 5 ಲಕ್ಷ ಸಾಲ ತಗೊಂಡಿರ್ತಾನೆ, ಅವನು 2 ಕಂತಲ್ಲಿಲ್ಲ ಅಂದರೆ ಬಂದು ಬ್ಯಾಂಕ್ನವ್ರು ನಿಂತ್ಕೊಂಡ್ಬಿಡ್ತಾರೆ ಮನೆಗೆ, ಟ್ರ್ಯಾಕ್ಟರ್ ಕಿ ಒಡೆದು ಕಿತ್ಕೊಂಡು ಹೋಗ್ತಾರೆ, ಪೊಲೀಸರನ್ನ ಕರ್ಕೊಂಬರ್ತಾರೆ, ರಿಕವರಿ ಏಜೆಂಟ್ಸ್ ಇಟ್ಕೊಂಡಿರ್ತಾರೆ. 10 ಲಕ್ಷ ಕೋಟಿ 100 ಲಕ್ಷ ಸಾವಿರ ಕೋಟಿ ಲೋನ್ ತಗೊಂಡು ದೇಶ ಬಿಟ್ಟೋದವನಿಗೆ ಇದುವರೆಗೂ ನಾವು ಕರ್ಕೊಂಡು ಬಂದಿಲ್ಲ, ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಹೆಂಗೆ ಬರುತ್ತೆ? ಮತ್ತು ಅದನ್ನು ಪತ್ರಿಕೆಯಲ್ಲಿ ಬಂತು ಅಷ್ಟು ಹಣ ಮಾಫಿ. ಆಮೇಲೆ ಅವ್ರಿಗೆ ಮನ್ನಾ ಮಾಡ್ತಾರೆ. ನಾನು ಒಂದು ಟ್ರ್ಯಾಕ್ಟ್ರಿಗೆ ಎಷ್ಟಾಗ್ಬೋದು ಒಬ್ಬಬ್ಬ ಅಂದರೆ 5-6 ಲಕ್ಷ, 10 ಲಕ್ಷನೇ ಇಟ್ಕೊಳ್ಳಿ, 10 ಲಕ್ಷದಲ್ಲಿ ಅವ್ನು 2 ಕಂತು ಕಟ್ಟಿಲ್ಲ ಅಂದರೆ ಎತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಟ್ರ್ಯಾಕ್ಟ್ರ್ ಕಣ್ಣು ಮುಂದೆ ಇದೆ, ಯಾವತ್ತು ಬೇಕೋ ತಗೊಂಡು ಹೋಗ್ಬೋದು. ಇಲ್ಲಿ ಅವನು 4,000 ಕೋಟಿ 7,000 ಕೋಟಿ 10,000 ಕೋಟಿ ಕೊಟ್ಟಿರೋವನಿಗೆ ರೈಟ್ ಆಫ್ ಮಾಡ್ತಾರೆ. ಇದು ಜನಗಳಿಗೆ ವ್ಯವಸ್ಥೆ ಮೇಲೆ ನಂಬಿಕೆ ಹೋಗೋ ಕಾರಣ. ಸಹಾಯ ಮಾಡಿದವರು ಈ ಚಂಬಲ್ ಕಣಿವೆ ಡಕಾಯಿತರು ಇದೇ ಮಾಡ್ತಾ ಇದ್ದಿದ್ದು. ಹೌದು, ಅವರು ಮಕ್ಕಳಿಗೆಲ್ಲ ಮದುವೆಗಳು ಮಾಡಿಬಿಡೋರು ಅವರು ಹಳ್ಳಿಗಳಲ್ಲಿ. ಆಮೇಲೆ ಯಾವುದಾದ್ರೂ ನೋಡಿ, ಇವತ್ತಿಗೂ ಈ ಕ್ಷಣಕ್ಕೂ ನೀವು ಯಾವುದೇ ಜೈಲಲ್ಲಿ, ಬೆಂಗಳೂರು ಜೈಲೇ ಇದ್ಕೊಂಡು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಒಬ್ಬ ಯಾವನೋ ನ್ಯೂ ಎಂಟ್ರೆಂಟ್ ಬಂದರೆ ಅವನಿಗೆ ಕೇಳ್ತಾರೆ, ನೀನು ಏನಕ್ಕೆ ಬಂದಿದ್ದೀಯ, ಯಾವ ಕೇಸಲ್ಲಿ ಬಂದಿದ್ದೀಯ ಅಂತ ಕೇಳ್ತಾರೆ. ಅವನಿಗೆ ನಾನು ರೇಪ್ ಕೇಸಲ್ಲಿ ಬಂದಿದ್ದೀನಿ ಅಂದರೆ ಒಳಗಡೆ ಬಂದ ತಕ್ಷಣ ಹಿಗ್ಗಾಮುಗ್ಗ ಹೊಡಿತಾರೆ, ಅಮಾಯಕ ಹೆಣ್ಮಗಳಿಗೆ ನೀನು ರೇಪ್ ಮಾಡಿದ್ದೆ ನಾಚಿಕೆ ಆಗಲ್ವ ಅಂತ. ಅವನಿಗೇನು, ಅವನು ಎಷ್ಟೇ ದೊಡ್ಡವನಿರಲಿ ಮೇಲೆ ಬೀಳ್ತಾರೆ.
ಬೇರೆ ಸಣ್ಣ ಕಳ್ಳತನ ಸೈಕಲ್ ಕಳ್ಳತನ ಮಾಡಿದ್ರೆ ಸೈಕಲ್ ಯಾಕೋ ಮಾಡ್ತೀಯ ಚೈನ್ ಸ್ನ್ಯಾಚಿಂಗ್ ಮಾಡೋ ಅಂತ ಹೇಳ್ಕೊಡ್ತಾರೆ ಕ್ರಿಮಿನಲ್ ವರ್ಕ್ಶಾಪ್ ಇದೆ ಅಲ್ಲಿ ಆಲ್ಮೋಸ್ಟು ಸ್ಕೂಲು ಆದರೆ ಅವರಿಗೆ ಒಂದು ಎಥಿಕ್ಸ್ ಇದೆ ನೋಡ್ರಿ ಹೆಣ್ಣು ಮಗು ಮೇಲೆ ನೀನು ಮಾನಭಂಗ ಮಾಡಿದ್ಯಾ ಸಣ್ಣ ಮಗುಗೆ ರೇಪ್ ಮಾಡಿದ್ಯಾ ಸಣ್ಣ ಮಕ್ಕಳಿಗೆ ರೇಪ್ ಮಾಡಿದ್ಯಾ ಒಂದು ಅಮಾಯಕ ಹೆಂಗಸಿಗೆ ರೇಪ್ ಮಾಡಿದ್ಯಾ ಅಂದರೆ ನಿನ್ನ ಮೂಲೆಗೆ ಹಾಕೊಂಡು ಹೊಡಿತಾರೆ ಇದು ರಾಬಿನ್ ಹುಡ್ನ ಕಥೆಗಳು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ